ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಈಸಿಯಾಗಿ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ ಇದು ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಲ್ಲ ಊಟದ ಜೊತೆ ನೆಂಚ್ಕೊಳೋಕ್ಕೆ ಮತ್ತು ಲಂಚ್ ಬಾಕ್ಸ್ಗೆ ಡಿನ್ನರ್ಗೆ ಎಲ್ಲ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು ಸೊ ಇವಾಗ ಏನಾದರೂ ಹುಷಾರಿಲ್ದಿರೋ ಟೈಮಲ್ಲಿ ಈ ಥರ ಖಾರ ಖಾರವಾಗಿ ಒಂದು ವೆಜ್ ರೆಸಿಪಿ ತಿನ್ಬೇಕಂದ್ರೆ ಈ ಥರ ಕೂಡ ನೀವು ಆಗಿ ಮಾಡಿಕೊಡ್ಬೋದು ಖಂಡಿತ ರೆಸಿಪಿ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮಾಡೋದು ನೋಡೋಣ ಇಲ್ಲಿ ಸ್ಟವ್ ಮೇಲೆ ಒಂದು ಕಡ ಇಟ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ಮೆಣಸು ಹಾಕೊತ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇವತ್ತೆಲ್ಲ ಕಡಿಮೆ ಕ್ವಾಂಟಿಟಿನಲ್ಲೇ ತೋರಿಸ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಳು ಒಂದು ಲವಂಗ ಒಂದು ಪೀಸ್ ಚಕ್ಕೆ ಇದ್ದೀನಿ ಮತ್ತು ಧನಿಯಾ ಕಾಳು ಒಂದು ಅರ್ಧ ಟೀ ಸ್ಪೂನ್ ಇಲ್ಲ ಅಂದರೆ ನೀವು ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ರುಬ್ಬವಾಗಿ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಮೂರು ಒಣಗಿದ ಮೆಣಸಿನ್ಕಾಯಿ ಒಂದು ಹತ್ತು ಕರ್ಬೇವಿನ ಎಲೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ ಇಟ್ಕೊತ ಇದ್ದೀನಿ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡು ಮಟನ್ ರೆಸಿಪಿ ಚಿಕನ್ ರೆಸಿಪಿ ಸೋಯಾಬೀನು ಪನ್ನೀರು ತರಕಾರಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಈಗ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆಗೆ ಹಾಕಿಟ್ಕೊತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾಗಲಿ ಸೊ ಅದೇ ಕಡೆ ಕಡಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನಿಮಗೆ ದೊಡ್ಡ ಸೈಜ್ ಈರುಳ್ಳಿ ಇಲ್ಲಾಂದರೆ ನಾರ್ಮಲ್ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ಅಲ್ತೆ ತಗೊಳ್ಳಿ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಸುಮಾರು ಒಂದು ಆಗೋಷ್ಟು ನಾನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಆದಷ್ಟು ನೀವು ಎಷ್ಟಾಗ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಊಟದ ಜೊತೆಗೆಲ್ಲ ಚಪಾತಿಗೆ ರೊಟ್ಟಿಗೆಲ್ಲ ನೀವು ಇದನ್ನು ಸೂಪರಾಗಿರುತ್ತೆ ತಿನ್ನೋದಕ್ಕೆ ಸೊ ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಸೊ ನನಗೆ ಹೆಲ್ತ್ ಸ್ವಲ್ಪ ಕಡಿಮೆ ಆಗಿದೆ ಸುಸ್ತು ಅನ್ನೋದು ಹೋಗಿಲ್ಲ ಅದರಿಂದ ನಾನು ವೀಡಿಯೋಸ್ ಲೇಟಾಗಿ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಕಿಂದ ಕರೆಕ್ಟಾಗಿ ಬರುತ್ತೆ ಈಗ ಇದ್ರ ಜೊತೆಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾವು ಸ್ಪೈಸಸ್ ಕೂಡ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿರೋದ್ರಿಂದ ನಾನು ಹಸಿ ಮೆಷಿನ್ಗೆ ನಾಲ್ಕು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ನಾನು ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಏನಿಲ್ಲ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ನಿಮಗೆ ಈ ಪೆಪ್ಪರ್ ಫ್ರೈ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಟೊಮೊಟೊ ಕೂಡ ಯೂಸ್ ಮಾಡ್ಕೊಬೋದು ಅದು ಫ್ರೈ ಆಗೋಷ್ಟಲ್ಲಿ ನಾವು ಫ್ರೈ ಮಾಡಿರೋವಂಥ ಪೌಡರ್ ರುಬ್ಕೊ ಬರ್ತೀನಿ ಸೊ ಇವಾಗ ಇದ್ದೀನಿ ನೋಡಿ ಮಿಕ್ಸಿ ಜರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ನಾನು ಸ್ವಲ್ಪ ರವೆ ರವೆ ಥರ ಪೌಡ್ರ್ ಮಾಡ್ಕೊತೀನಿ ಅಂದರೆ ಥರಿತರಿಯಾಗಿ ಪೌಡ್ರ್ ಮಾಡ್ಕೊತೀನಿ ನೀವು ಇದನ್ನೇ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಟ್ಕೊಂಡು ಎಲ್ಲ ಟೈಮಲ್ಲೂ ಎಲ್ಲ ರೆಸಿಪಿಗೂ ಯೂಸ್ ಮಾಡ್ಕೋಬೋದು ಪೆಪ್ಪರ್ ಫ್ರೈಗೆ ನಾನು ಆಲ್ರೆಡಿ ಹೇಳಿದೆ ಚಿಕನ್ ಮಟನ್ ಸೋಯಾಬೀನ್ ತರಕಾರಿ ಈ ಥರ ಪನ್ನೀರು ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ಈಗ ಸ್ಪೈಸಸ್ ಹಾಕಿದ ಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಾಲು ಟೀ ಸ್ಪೂನ್ ಅರಶಿನ ಪುಡಿನೂ ಇಲ್ಲಿ ನಾನು ಒಂದು ಪ್ಯಾಕೆಟ್ ಅಂದರೆ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ಬರುತ್ತಲ್ಲ ಒಂದು ಪ್ಯಾಕೆಟ್ ಪೂರ್ತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈ ಪನ್ನೀರ್ ಶೇಪ್ ಅನ್ನೋದು ನಿಮ್ಗೆ ಯಾವ ಥರ ಬೇಕಾ ಥರ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು ಫ್ರೆಂಚ್ ಫ್ರೈ ಥರನೂ ಕಟ್ ಮಾಡಿ ಮಾಡ್ಕೋಬೋದು ಅಥವಾ ರೌಂಡಾಗಿ ಕಟ್ ಮಾಡ್ಕೋಬೋದು ಈ ಥರ ನೋಡಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಬೋದು ಸೊ ಈ ಥರ ಪನ್ನೀರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪಾಕಿದೆ ಇವಾಗ ಒಂಚೂರು ಉಪ್ಪಾಕೊತೀನಿ ಯಾಕಂದರೆ ಉಪ್ಪು ಕಡಿಮೆ ಅನಿಸ್ತು ನನಗೆ ಇದನ್ನೆಲ್ಲ ಹಾಕ್ಕೊಂಡು ಜಸ್ಟ್ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಪನ್ನೀರ್ ಅನ್ನೋದು ಬೇಗನೆ ಬೆಂದ್ಕೊಳ್ಳುತ್ತೆ ಸೊ ಇದನ್ನು ಬೇಸ ಅವಶ್ಯಕತೆನೂ ಇಲ್ಲ ಜಾಸ್ತಿ ಹೊತ್ತು ಈಗ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸೊ ಹುಷಾರಿಲ್ದಿರೋ ಟೈಮಲ್ಲಿ ಬಾಯಿ ಕಹಿ ಹೊಡಿತಾ ಇದ್ದರೆ ಈ ಥರ ಒಂದು ಸ್ಪೈಸಿಯಾಗಿ ಮಾಡಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಪನ್ನೀರು ಈ ಥರ ಪನ್ನೀರ್ ರೆಸಿಪಿನ ನೀವು ಮಕ್ಳಿಗೂ ಕೂಡ ನೀವು ಮಾಡ್ಕೊಡ್ಬೋದು ಪನ್ನೀರ್ ಇಷ್ಟಪಡದಿರೋರು ಈ ಥರ ಸರಿ ಇಷ್ಟಪಟ್ಟು ತಿಂದರೆ ಮತ್ತೆ ಮತ್ತೆ ಕೇಳಿ ಮಾಡಿಸ್ತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕಲರ್ಫುಲ್ಲಾಗಿ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆಯಿತು ಇದೆ ನೀವು ಸಹ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನೀವು ಮಾಡಬೇಕಾಗಿರೋದಿಷ್ಟ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು